ವೇಳ್ಯದೆಲೆಯು ಪೂಜೆ ಮತ್ತು ಮಂಗಳಕರ ವಿವಾಹಗಳಲ್ಲಿ ಮಾತ್ರವಲ್ಲದೆ ವಾಸ್ತು ದೋಷಗಳನ್ನು ತೊಡೆದು ಹಾಕಲು ಸಹ ಉಪಯುಕ್ತವಾಗಿದೆ ನಮ್ಮ ಮನೆಯಲ್ಲಿನ ಆರ್ಥಿಕ ಸಮಸ್ಯೆಗಳು ದೂರವಾಗಲು ಮತ್ತು ಲಕ್ಷ್ಮಿ ಕಟಾಕ್ಷ ಪಡೆಯಲು ವೇಳ್ಯದೆಲೆಯ ಬಳಕೆ ಅಷ್ಟೇ ಅಲ್ಲ ವೇಳೆದೆಲೆಯಿಂದ ಹಲವು ರೀತಿಯ ಜ್ಯೋತಿಷ್ಯ ದೋಷಗಳು ನಿವಾರಣೆಯಾಗುತ್ತದೆ ಎನ್ನುತ್ತಾರೆ ವಿದ್ವಾಂಸರು ಹಾಗಾದರೆ ವೀಳೆತೆಲೆಯನ್ನು ಹೇಗೆ ಬಳಸುವುದು ಮತ್ತು ಯಾವ ದಿನ ಬಳಸಬೇಕು ಅವುಗಳ ಫಲಿತಾಂಶಗಳೇನು ಎಂದು ತಿಳಿದುಕೊಳ್ಳೋಣ ವಿಳೆತೆಲೆಯ ಅದ್ಭುತ ಪ್ರಯೋಜನಗಳು ವಿಳೆದೆಲೆಗಳು ಧನಲಕ್ಷ್ಮಿಯ ನೆಚ್ಚಿನ ಎಲೆಗಳು ಪೂಜೆಗಳಲ್ಲಿ ವಿಳ್ಳೆತೆಲೆಗೆ ಪ್ರಾಮುಖ್ಯತೆ ಹೆಚ್ಚು ಎಂತಹ ವಿಳೆದೆಲೆಯನ್ನು ದೇವರಿಗೆ ಅರ್ಪಿಸಿದರೆ ಒಳ್ಳೆಯ ಫಲ ಸಿಗುತ್ತದೆ ಎನ್ನುತ್ತಾರೆ ಪಂಡಿತರು ವಿಳೆದೆಲೆಗಳು ವಿಶೇಷವಾಗಿ ಮಂಗಳವಾರ ಅಥವಾ ಶನಿವಾರದಂದು ಭಗವಾನ್ ಹನುಮಂತರಿಗೆ ಅರ್ಪಿಸಿದರೆ ಅಪೇಕ್ಷಿತ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ರೋಗಗಳು ವಾಸಿಯಾಗುತ್ತವೆ ಕಷ್ಟಗಳು ದೂರವಾಗುತ್ತವೆ ಕುಟುಂಬದಲ್ಲಿ ಕಲಹಗಳು ಮತ್ತು ಕೆಟ್ಟ ದೃಷ್ಟಿ ಇದ್ರೆ ಲೆಯ ಪರಿಹಾರಗಳು ವೇಳೆದೆಲೆ ಬಳಸುವುದರಿಂದ ನಿಮ್ಮ ಮೇಲಿನ ದುಷ್ಟ ದೃಷ್ಟಿಯೂ ದೂರವಾಗುತ್ತದೆ ಯಾರಿಗಾದರೂ ತಮ್ಮ ಮೇಲೆ ಕೆಟ್ಟ ದೃಷ್ಟಿಯಿದೆ ಎಂದು ಭಾವಿಸಿದರೆ ಆರು ಗುಲಾಬಿ ದಳಗಳನ್ನು ವೇಳೆದೆಲೆಯೊಂದಿಗೆ ಬೆರೆಸಿ ತಿನ್ನುವುದರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಮೇಲಾಗಿ ಸಂಸಾರದಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು ವೇಳೆದೆಲೆಯಿಂದ ಕೆಲವು ಪರಿಹಾರಗಳನ್ನು ಮಾಡುವುದರಿಂದ ದೂರವಾಗುತ್ತದೆ ಎಂದು ಹೇಳಲಾಗುತ್ತೆ ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವೆ ಸದಾ ಭಿನ್ನಾಭಿಪ್ರಾಯಗಳಿದ್ದು ಪರಸ್ಪರ ಪ್ರೀತಿ ಕಡಿಮೆಯಾಗುತ್ತಿದ್ದರೆ ಇಳಿತಲಿಗೆ ಕರ್ಪೂರವನ್ನ ಇಟ್ಟು ಸುಡುವುದರಿಂದ ಉತ್ತಮ ಫಲ ದೊರೆಯುತ್ತದೆ ಹಾಗೂ ಕುಟುಂಬ ಸದಸ್ಯರ ನಡುವೆ ಸೌಹಾರ್ದತೆ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತೆ ಹಣದ ಸಮಸ್ಯೆ ಇದ್ದರೆ ಬಹಳ ದಿನಗಳಿಂದ ಹಣದ ಸಮಸ್ಯೆ ಇದ್ದರೆ ಒಂದು ವೀಳಿದೆಲೆ ಮತ್ತು ಎರಡು ಲವಂಗಗಳನ್ನು ನೀರಿನಲ್ಲಿ ಅದ್ದಿ ಬಾಡಲಿಯ ಮೇಲೆ ಹಾಕಿ ಬೆಂಕಿಯಿಂದ ಸುಡಬೇಕು ಈ ರೀತಿ ಮಾಡಿದರೆ ಎಲ್ಲಾ ದೋಷಗಳು ಹೋಗಿ ಶುಭ ಫಲಗಳು ಸಂಭವಿಸುತ್ತವೆ ಹಾಗೂ ಆರ್ಥಿಕ ಸಮಸ್ಯೆಗಳು ದೂರವಾಗ್ತವೆ ನೀವು ಬಹಳ ದಿನಗಳಿಂದ ಕೆಲಸ ಹುಡುಕಿಕೊಂಡು ವಿಫಲರಾಗಿದ್ದರೆ ಅಂತಹವರು ಭಾನುವಾರ ಹೊರಗೆ ಹೋಗುವಾಗ ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸಿನಲ್ಲಿ ವೇಳೆದೆಲಿಯನ್ನ ಇಟ್ಟುಕೊಂಡರೆ ಉತ್ತಮ ಧನಾತ್ಮಕ ಫಲಿತಾಂಶಗಳು ಬರುತ್ತವೆ ಎಂದು ಹೇಳಲಾಗುತ್ತೆ ವ್ಯಾಪಾರ ವೃದ್ಧಿಗೆ ವೇಳೆತೆಲೆ ಅತ್ಯಗತ್ಯ ದೇವಿಯನ್ನ ಪೂಜಿಸಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯ ಸಮಯದಲ್ಲಿ ವೇಳೆತೆಲೆಯನ್ನ ಪೂಜಿಸಿದರೆ ಮತ್ತು ಹಣವನ್ನು ಎಲ್ಲಿ ಇಡುತ್ತೇವೆಯೋ ಅಲ್ಲಿ ವೀಳ್ಯತೆಲೆಗಳನ್ನು ಇರಿಸಿದರೆ ಆರ್ಥಿಕ ನಷ್ಟದಿಂದ ಮುಕ್ತಿ ಪಡೆಯಬಹುದು ಎಂದು ಹೇಳಲಾಗುತ್ತೆ ಹಣದ ಆಕರ್ಷಣೆಗೆ ವೇಳ್ಯತೆಲೆಯು ಅತ್ಯುತ್ತಮ ಪರಿಹಾರವಾಗಿದೆ ಶಿವನಿಗೆ ವೇಳೆತೆಲೆಯನ್ನು ಅರ್ಪಿಸಿದರೂ ತೊಂದರೆಗಳು ದೂರವಾಗುತ್ತವೆ ಒಂದು ರೂಪಾಯಿಯ ನಾಣ್ಯವನ್ನು ವೇಳೆದೆಲೆಯೊಂದಿಗೆ ಇಟ್ಟುಕೊಂಡರೆ ಉತ್ತಮ ಧನಾತ್ಮಕ ಶಕ್ತಿ ಬರುತ್ತದೆ ಎಂದು ಹೇಳಲಾಗುತ್ತದೆ ಇದರಿಂದ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿದೆ ಇದಲ್ಲದೆ ಲಕ್ಷ್ಮೀದೇವಿ ಮನೆಯಲ್ಲಿ ತಾಂಡವವನ್ನು ಮಾಡಬೇಕು ಅಂದರೆ ದೀಪಾವಳಿಯಂದು ಲಕ್ಷ್ಮೀದೇವಿಯನ್ನ ಪೂಜಿಸುವಾಗ ವೇಳೆದೆಲೆಯನ್ನು ವಿಶೇಷವಾಗಿ ಪೂಜಿಸಬೇಕು ನಂತರ ಎಲೆಗಳನ್ನು ಎಚ್ಚರಿಕೆಯಿಂದ ಬೀರುವಿನಲ್ಲಿ ಇಡಬೇಕು